ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹಳೆ ವೈಷಮ್ಯದಿಂದ ವಾಜಪೇಯಿ ರವಿಕುಮಾರ್ ಹತ್ಯೆ ಮಾಡಲಾಗಿದ್ದು 9 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದ್ದಾರೆ. ಮಾಜಿ ಮೇಯರ್ ರವಿಕುಮಾರ್ ಅಲಿಯಾಸ್ ಗಡ್ಡಾರವಿ ಕೂಲಿ ಪ್ರಕರಣದಲ್ಲಿ 5 ಪ್ರಮುಖ ಆರೋಪಿ ಸುಜಯ್ ಭಾರ್ಗವ್ ಸೇರಿದಂತೆ ಒಟ್ಟು 9 ಮಂದಿಯನ್ನು ಬಂಧಿಸಲಾಗಿದ್ದು ಕೆಲವರು ನ್ಯಾಯಾಲಯದ ಬಂಧನದಲ್ಲಿದ್ದಾರೆ, ಕೆಲವರು ಪೊಲೀಸ್ ವಶದಲ್ಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಗೋಪಿನಾಥ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2013 ಜೊತೆಗಿದ್ದ ರವಿಕುಮಾರ್ ಹಾಗೂ ಸುಜಯ್ ಒಳ್ಳೆಯ ಸ್ನೇಹಿತರಾಗಿದ್ದರು. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೆಲ ವಿಚಾರಗಳಿಗೆ ಸಂಬಂಧಿಸಿದಂತೆ ವೈಷಮ್ಯ ಬೆಳೆದಿತ್ತು. ಆ ಹಿನ್ನೆಲೆಯಲ್ಲಿ ರವಿಕುಮಾರ್ ಅವರನ್ನು ಕೊಲೆ ಮಾಡಲಾಗಿದೆ ಎನ್ನುವುದು ಸದ್ಯದ ತನಿಖೆಯಲ್ಲಿ ತಿಳಿದುಬಂದಿದ್ದು ಇನ್ನು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ. ಸುಜಯ್ ವ್ಯವಹಾರದಲ್ಲಿ ರವಿಕುಮಾರ್ ಎಂಟ್ರಿ ಆಗುತ್ತಿದ್ರು ಎನ್ನುವ ಉದ್ದೇಶದಿಂದ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ಕೊಲೆ ಮಾಡಲಾಗಿದೆ ಎಂದರು. ಸುಜಯ್ ಜೊತೆಗಿದ್ದ ರಾಜೇಶ್ ಅಲಿಯಾಸ್ ರಾಜಿ ಮೂಲಕ ಬೆಂಗಳೂರು ಹಾಗೂ ಮಂಡ್ಯ ಮೂಲದ ರೌಡಿ ಶೀಟರ್ಗಳನ್ನು ಕರೆಸಿಕೊಂಡು ಹತ್ಯೆ ಮಾಡಲಾಗಿದೆ. ರವಿಕುಮಾರ್ ಟೀ ಅಂಗಡಿಯಲ್ಲಿ ಟೀ ಕುಡಿಯುತ್ತಾ ಕುಳಿತಿದ್ದ ಖಚಿತ ಮಾಹಿತಿ ಪಡೆದು ಬಾಡಿಗೆ ಟೆಂಪೋದಲ್ಲಿ ಬಂದ ಆರೋಪಿಗಳಲ್ಲಿ ಚಾಲಕ ಟೀ ಅಂಗಡಿಗೆ ಬಂದು ಸಿಗರೇಟ್ ತೆಗೆದುಕೊಳ್ಳುವ ನೆಪದಲ್ಲಿ ರವಿಕುಮಾರ್ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾನೆ. ನಂತರ ಟೆಂಪೋದಲ್ಲಿದ್ದ 7 ಆರೋಪಿಗಳು ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿದ್ದಾರೆ. ಆದರೆ ಇದುವರೆಗೆ ರವಿ ತಲೆಗೆ ಲಾಂಗ್ನಿಂದ ಹೊಡೆದವರು ಯಾರು ಎನ್ನುವುದು ಸ್ಪಷ್ಟವಾಗಿಲ್ಲ. ತನಿಖೆ ಮುಂದುವರೆದಿದೆ ಎಂದಿದ್ದಾರೆ. ಅಲ್ಲಿದ್ದ ಟೆಂಪೋದಲ್ಲಿ ಮುಂದೆ ಹೋಗಿ ಹನುಮಂತಪುರ ಕ್ರಾಸ್ ಬಳಿ ಟೆಂಪೋ ಬಿಟ್ಟು ಕಾರ್ನಲ್ಲಿ ಪರಾರಿಯಾಗಿದ್ದರು ಎನ್ನುವುದು ತನಿಖೆಯಿಂದ ತಿಳಿದುಬಂದಿದೆ. ಕೃತ್ಯ ನಡೆದ ನಂತರ ಪರಾರಿಯಾಗಲು ಕಾರು ನೀಡಿದವರನ್ನ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಒಳಪಡಿಸಲಾಗುವುದು ಎಂದರು. ರವಿಕುಮಾರ್ ಹತ್ಯೆ ಪ್ರಕರಣದಲ್ಲಿ ತುಮಕೂರಿನ ಹನುಮಂತಪುರ ನಿವಾಸಿ ಸುಜಯ್ ಭಾರ್ಗವ್ ಅಲಿಯಾಸ್ ಸುಜಯ್, ತುಮಕೂರಿನ ಬಿದಿರುಮಳೆ ತೋಟದ ವಾಸಿ ರಘು ಅಲಿಯಾಸ್ ಚಡ್ಡಿ, ಕೊಂದೂರು ವಾಸಿ ರಾಜೇಶ್ ಅಲಿಯಾಸ್ ರಾಜಿ, ದೇವರಾಯಪಟ್ಟಣ ವಾಸಿ ನವೀನ್, ಕೊಳಾಲ ಹರಿಜನ ಕಾಲೋನಿ ವಾಸಿ ಕೆಎಲ್ ದೇವರಾಜ್ ಅಲಿಯಾಸ್ ದೇವು, ಬೆಂಗಳೂರಿನ ಬಸವೇಶ್ವರ ನಗರ ನಿವಾಸಿ ರಘು ಅಲಿಯಾಸ್ ಜಿಯಾ, ಬೆಂಗಳೂರಿನ ಪಾರ್ವತಿನಗರ ಲಾಗಿರಿ ನಿವಾಸಿ ಜೋಮನ್ ವಿ ಜಾರ್ಜ್ ಅಲಿಯಾಸ್ ಜಾರ್ಜ್, ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿ ವಾಸಿ ಜಗದೀಶ್ ಬಿಎಂ ಅಲಿಯಾಸ್ ಜಗ್ಗುವ, ಮಂಡ್ಯ ಜಿಲ್ಲೆ ವಾಳಗಿರಿಹಳ್ಳಿ ವಾಸಿ ವಿಎನ್ ಮಹೇಶ್ ಅಲಿಯಾಸ್ ಮಾಸಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎಂದರು. ಮತ್ತೆ ಓವರ್ 5 ಸಾಕಷ್ಟು ಇಶ್ಯೂಸ್ ಅಲ್ಲಿ ಇವರ ಮಧ್ಯದಲ್ಲಿ ವೈಷಮ್ಯ ಆಗಿತ್ತು. ಮತ್ತೆ ರೀಸೆಂಟ್ ಆಗಿ 2017 ಅಲ್ಲಿ ಸುಜಯ್ ಭಾರ್ಗವ್ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗ್ತದೆ. ಸೊ ಅದು ಮಾಡಿಸಿರುವುದು ರವಿ ಇದೆ ಅಂತ ಒಂದು ವೈಮನಸ್ಯ ಅವರಲ್ಲಿ ಇದೆ. ಮತ್ತೆ ಕೆಲವೊಂದು ಗಾಡಿ ಫಿನಾನ್ಸ್ ವಿಚಾರದಲ್ಲಿಯೂ ಸಹ ಇವರಿಗೆ ನೋಟಿಸ್ ಬಂದಿದೆ ಸುಜಯ್ ಭಾರ್ಗವ್ ಅವರಿಗೆ. ಸೊ ಅದೆಲ್ಲ ರವಿ ಮಾಡ್ತಾ ಇದೆ, ನನಗೆ ಪರ್ಸನಲ್ ವೈರಾಗಿ ಇಟ್ಕೊಂಡು ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಸುಜಯ್ ಭಾರ್ಗವ್ ಮನಸ್ಸಲ್ಲಿ ಇಟ್ಟು ರವಿಗೇನು ಸುಜಯ್ ಭಾರ್ಗವ್ ಮೇಲೆ ಸಿಟ್ಟು. ಈ ಒಂದು ವಿಚಾರದಲ್ಲಿ 9 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅದರ ಡೀಟೇಲ್ ಪ್ಲಾಟ್ ನಾನು ಹೇಳ್ತೇನೆ. ತಮಗೆ ಗೊತ್ತಿರೋ ಹಾಗೆ 2013 ಡಿಸೀಸ್ ರವಿಕುಮಾರ್ ಮತ್ತೆ ಅಕ್ಯೂಸ್ ಆಗಿರುವಂತಹ ಸುಜಯ್ ಭಾರ್ಗವ್ ಅವರು ಫ್ರೆಂಡ್ಸ್ ಆಗಿದ್ರು, ಅವರು ಜೊತೆಗೆ ಇದ್ರು. ಇನ್ಫ್ಯಾಕ್ಟ್ ಎಲೆಕ್ಷನ್ಸ್ಗೆ ಎಲ್ಲ ರವಿಕುಮಾರ್ ಅವರಿಗೆ ಸುಜಯ್ ಭಾರ್ಗವ್ ಅವರು ಸಪೋರ್ಟ್ ಕೊಟ್ಟಿದ್ರು ಇನ್ 2013. ಬಟ್ ಆದ ನಂತರ ಮಧ್ಯದಲ್ಲಿ ಕೆಲವೊಂದು ವೈಷಮ್ಯಗಳು ಬಂದಿದೆ, ಕೆಲವೊಂದು ಪರ್ಸನಲ್ ಇನ್ಮಿಟಿ ಬಂದಿದೆ, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ಈ ಒಂದು ವಿಚಾರದಲ್ಲಿ ಮೇನ್ ಅಕ್ಯೂಸ್ ಆಗಿರುವಂತಹ ಸುಜಯ್ ಭಾರ್ಗವ್ ಅವರು ಕೌನ್ಸಿಲರ್ ರವಿಕುಮಾರ್ ಅವರಿಗೆ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದೊಂದು ಪ್ರಾಡ್ ಹೇಗೆ ಅಂದ್ರೆ, ಎಲ್ಲ ಪ್ಲಾನಿಂಗ್ ಇಸ್ ಡನ್ ಬೈ ಸುಜಯ್ ಭಾರ್ಗವ್ ಅವರು. ಅವ್ರದ್ದು ಶಿಷ್ಯ ರಘು ಅವರು ಒಬ್ಬರಿರ್ತಾರೆ, ಇವರಿಬ್ರು ಸೇರಿಕೊಂಡು ಮರ್ಡರ್ ಮಾಡಬೇಕಂತ ಪ್ಲಾನ್ ಮಾಡ್ತಾರೆ. ಆದರೆ ತುಮಕೂರಲ್ಲಿ ಲೋಕಲ್ ಯಾರು ಹುಡುಗರು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬರಲ್ಲ. ಸೊ ಈ ಒಂದು ಸಿಚುವೇಶನಲ್ಲಿ ಸುಜಯ್ ಭಾರ್ಗವ್ ಅವರು ತನ್ನ ಶಿಷ್ಯನಾಗಿರುವಂತಹ ರಾಜೇಶ್ ಅಲಿಯಾಸ್ ರಾಜಿ ಅವರಿಗೆ ಅಪ್ರೋಚ್ ಮಾಡ್ತಾರೆ. ಅವರ ಮುಖಾಂತರ 4 ಜನ ಹುಡುಗರಿಗೆ ಹೊರಗಡೆಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಆ 4 ಜನ ಹುಡುಗರು ಬಂದ್ಬಿಟ್ಟು ಒಂದು ರಘು ಅಂತ, ಮತ್ತೆ ನೆಕ್ಸ್ಟ್ ಪರ್ಸನ್ ಇಸ್ ಜಾರ್ಜ್, ಮತ್ತೆ ಜಗದೀಶ್, ಮತ್ತೆ ಮಹೇಶ್. ಇದರಲ್ಲಿ ಫಸ್ಟ್ ಇಬ್ಬರು ರಘು ಮತ್ತೆ ಜಾರ್ಜ್ ಬಂದು ಬೆಂಗಳೂರು ಸಿಟಿಯಲ್ಲಿ ವಿವಿಧ ಪ್ರತಿಷ್ಠಾನಗಳಲ್ಲಿ ಅವರು ಅಭಿಷೇಕ್ ಆಗಿರ್ತಾರೆ, ಅವರ ಮೇಲೆ ಹಲವಾರು ಕೇಸುಗಳಿದೆ. ಮತ್ತೆ ಜಗದೀಶ್ ಮತ್ತು ಮಹೇಶ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ರೌಡಿ ಶೀಟರ್ಸ್ ಆಗಿರ್ತಾರೆ. ಸೊ ಈ 4 ಜನ ಹುಡುಗರಿಗೆ ರಾಜಿ ಅವರು ಪರಿಚಯ ಮಾಡಿಸಿಕೊಂಡು ರಾಜಿ ಅವರು ಕರ್ಕೊಂಡು ಬಂದು ಸುಜಯ್ ಭಾರ್ಗವ್ ಅವರಿಗೆ ಭೇಟಿ ಮಾಡಿಸ್ತಾರೆ, ಅಟ್ಯಾಕ್ ಮಾಡ್ತಾರೆ.
ತದನಂತರ ಟೆಂಪೋ 407 ಅಲ್ಲಿ ಇಂಪ್ರೇಟ್ ಆಗಿ ತಗೊಂಡ್ಬಿಟ್ಟು ಅವರು ಮುಂದೆ ಹೋಗಿ ಹನುಮಂತಪುರ ಕ್ರಾಸ್ ಅಲ್ಲಿ ಇರುವ ಒಂದು ಟಾಟಾ ಇಂಡಿಯೋಸ್ ಗಾಡಿ ಅಲ್ಲಿ ವೇಟ್ ಮಾಡಿರ್ತಾರೆ. ಅವರೆಲ್ಲ ಸೇರಿ ಆ ಗಾಡಿಯಲ್ಲಿ ಕೂತ್ಕೊಂಡು ಇಲ್ಲಿಂದ ಪರಾರಿ ಜನರಿಗೆ ಅರೆಸ್ಟ್ ಮಾಡ್ತಾರೆ. ನಾನು ಹೇಳಿದ ಹಾಗೆ ಸ್ಪಾಟ್ ಅಲ್ಲಿ 8 ಜನ ಇದ್ರು. ಆ 8 ಜನದಲ್ಲಿ 7 ಜನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಆರೋಪಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಇಬ್ಬರು ಜನ ಆಲ್ರೆಡಿ ನಮ್ಮ ಅರೆಸ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿಯೂ ಸಹ ಇಂಪ್ಲೇಟ್ ಆಗಿ ಸಾಕಷ್ಟು ಆರೋಪಿಗಳ ಬಂಧನಕ್ಕೆ ತುಮಕೂರು ಡಿವೈಎಸ್ಪಿ ಕೆಎಸ್ ನಾಗರಾಜ್ ನೇತೃತ್ವದಲ್ಲಿ ಪಿಎಸ್ಐಗಳಾದ ರಾಘವೇಂದ್ರ, ಚಂದ್ರಶೇಖರ್, ರಾಧಾಕೃಷ್ಣ, ರಾಮಕೃಷ್ಣಯ್ಯ, ಅಂಬರೀಶ್, ಮಧುಸೂದನ್ ಹಾಗೂ ಪಾರ್ವತಮ್ಮ ಒಳಗೊಂಡ 5 ವಿಶೇಷ ತಂಡ ರಚಿಸಲಾಗಿತ್ತು. ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ತನಿಖಾ ತಂಡಕ್ಕೆ ಎಸ್ಪಿ ಹಾಗೂ ಎಎಸ್ಪಿ ಅಭಿನಂದನೆ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸಿದ್ದಿವಿನಾಯಕ ಸೇವಾ ಮಂಡಳಿಯಲ್ಲಿ 32 ದಿನಗಳಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿಯ ವೈಭವದ ಮೆರವಣಿಗೆ ನಡೆಯಿತು. ತುಮಕೂರಿನ ವಿನಾಯಕ ನಗರದಲ್ಲಿ ಸಿದ್ದಿವಿನಾಯಕ ಸೇವಾ ಮಂಡಳಿಯಲ್ಲಿ 32 ದಿನಗಳಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿಯನ್ನ ಸೋಮವಾರ ಅದ್ದೂರಿ ಮೆರವಣಿಗೆ ನಡೆಸಿ ವಿಸರ್ಜಿಸಲಾಯಿತು. 42ನೇ ವರ್ಷದಲ್ಲಿ 32 ದಿನಗಳ ಕಾಲ ಸಿದ್ದಿವಿನಾಯಕ ಸೇವಾ ಮಂಡಳಿಯಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ನಗರ ಸೇರಿದಂತೆ ಜಿಲ್ಲೆಯ ಜನರಿಗೆ ಆಕರ್ಷಣೀಯ ಕೇಂದ್ರವಾಗಿತ್ತು. ಪ್ರತಿನಿತ್ಯ ಸಾವಿರಾರು ಮಂದಿ ಸಿದ್ದಿವಿನಾಯಕ ಸೇವಾ ಮಂಡಳಿಗೆ ಆಗಮಿಸಿ ಗಣೇಶನ ವಿವಿಧ ದೃಶ್ಯಾವಳಿಗಳನ್ನು ವೀಕ್ಷಿಸಿ ಸ್ವಾಮಿಯ ವಿಶೇಷ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಸೋಮವಾರ ಬೆಳಗ್ಗೆ ಸಿದ್ದಿವಿನಾಯಕ ಸ್ವಾಮಿಯ ವೈಭವದ ಮೆರವಣಿಗೆಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ, ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಹೂವಿನಿಂದ ಅಲಂಕರಿಸಲಾಗಿದ್ದ ವಾಹನದಲ್ಲಿ ಗಣಪತಿಯನ್ನು ಕೂರಿಸಲಾಗಿತ್ತು. ಮಂಡಳಿಯಿಂದ ಹೊರಟ ವೈಭವದ ಉತ್ಸವದಲ್ಲಿ ಕುಂದಾಪುರದ ಬೊಂಬೆಗಳು, ಚಂಡೇವಾದ್ಯ, ಚಿಟ್ಟೆಮೇಳ, ಡೋಳು ಕುಣಿತ, ಕಿಲುಕುದುರೆ, ದೇವರ ಪಟ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಎಲ್ಲರ ಗಮನ ಸೆಳೆಯಿತು. ಮೂಲಕ ತುಮಕೂರಿನ ರಾಜಬೀದಿಗಳಲ್ಲಿ ಬರ್ತಾ ಇದೆ. ಸಾವಿರಾರು ಜನ ಇವತ್ತು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಲವಾರು ಜಾನಪದ ನೃತ್ಯ ತಂಡಗಳು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದೆ. ನಮ್ಮ ನಡೆದಾಡೋ ದೇವರದಾದಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಗೌರವಾಧ್ಯಕ್ಷರಾಗಿ ಆಶೀರ್ವದಿಸಿ ನಮ್ಮ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸಿದ್ದಿವಿನಾಯಕ ಸಮುದಾಯ ಭವನ ಸಿದ್ದಿವಿನಾಯಕ ಸಮುದಾಯ ಮಂಡಳಿಯವರು ಈ ಒಂದು ಕಾರ್ಯಕ್ರಮ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಸುಮಾರು ವಾದ್ಯಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಮಕೂರಿನ ಎಲ್ಲಾ ಜನತೆಯೂ ಸಹ ಭಾಗವಹಿಸಿ ಈ ಒಂದು ಉತ್ಸವವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಂಡು. ಈ ಉತ್ಸವವು ಬಿಎಚ್ ರಸ್ತೆ, ಎಂಜಿ ರಸ್ತೆ, ಚಿಕ್ಕ ಮಾರ್ಕೆಟ್ ಸರ್ಕಲ್, ಹೊರಪೇಟೆ, ಗುಂಚಿ ಸರ್ಕಲ್, ವಿವೇಕಾನಂದ ರಸ್ತೆ, ಅಶೋಕ ರಸ್ತೆ, ಮಾಂಡಿಪೇಟೆ, ಆಯಿಲ್ ಮಿಲ್ ರಸ್ತೆ, ಅಗ್ರಹಾರ, ಚಿಕ್ಕಪೇಟೆ, ಕೋಟೆ ಆಂಜನೇಯ ಸ್ವಾಮಿ ವೃತ್ತಕ್ಕೆ ತೆರಳಿ ಆನಂತರ ಗಾರ್ಡನ್ ರಸ್ತೆಯಲ್ಲಿರುವ ಕೆಎನ್ಎಸ್ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಯಿತು. ಈ ಉತ್ಸವದಲ್ಲಿ ಮಂಡಳಿಯ ಅಧ್ಯಕ್ಷ ಎನ್ಆರ್ ಜಗದೀಶ್, ಉಪಾಧ್ಯಕ್ಷ ಕೆಎಸ್ ರಾಘವೇಂದ್ರ ರಾವ್, ಕಾರ್ಯಾಧ್ಯಕ್ಷ ಟಿಸಿ ಓಹಿಲೇಶ್ವರ್, ನಿರ್ದೇಶಕರುಗಳಾದ ಟಿಎಚ್ ಪ್ರಸನ್ನ ಕುಮಾರ್, ಟಿಆರ್ ಸದಾಶಿವಯ್ಯ, ಕಲ್ಯಾಣ್ ಕುಮಾರ್, ಕೃಷ್ಣಮೂರ್ತಿ, ಮಹದೇವಪ್ಪ, ಉಮೇಶ್, ನಟರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ದಸರಾ ಹಬ್ಬದ ಪ್ರಯುಕ್ತ ಕುಣಿಗಲ್ನಲ್ಲಿ ಕೃಷ್ಣೋಜಿರಾವ್ ಕುಟುಂಬ ಬಗೆ ಬಗೆಯ ಗೊಂಬೆಗಳ ಪ್ರತಿಷ್ಠಾಪಿಸಲಾಗಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ನಾಡಹಬ್ಬ ದಸರಾ ತನ್ನದೇ ವಿಶಿಷ್ಟತೆ ಹೊಂದಿದೆ. ನಾಡಹಬ್ಬವನ್ನ ನಾಡಿನಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದ್ದು ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಹಬ್ಬಾಚರಣೆಗಳು ನಗರ ಪ್ರದೇಶಗಳಲ್ಲಿ ಕಳೆಗುಂಡುತ್ತಿರುವ ಈ ದಿನದಲ್ಲಿ ಕುಣಿಗಲ್ ಪಾಟಣದ ಮಹಾವೀರ ನಗರದಲ್ಲಿರುವ ಕೃಷ್ಣೋಜಿರಾವ್ ಕುಟುಂಬದವರು ಹಲವು ದಶಕಗಳಿಂದ ನಾಡಹಬ್ಬ ದಸರಾವನ್ನು ವಿಶೇಷವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಗೊಂಬೆ ಕೂರಿಸುವ ಪದ್ಧತಿ ಮುಂದುವರೆಸಿಕೊಂಡು ಬಂದಿದ್ದು ಹಳೆ ಕಾಲದ ಕರ್ಪೂರದ ಗೊಂಬೆಯಿಂದ ಹಿಡಿದು ಆಧುನಿಕ ಕಾಲದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಚಿನಕ್ಲೆ ಗೊಂಬೆಗಳ ಅಗಾಧ ಸಂಗ್ರಹ ಇವರ ಮನೆಯಲ್ಲಿದೆ. ಗೊಂಬೆ ಕೂರಿಸುವ ದಸರಾ ಹಬ್ಬದ ಆಚರಣೆಯ ಬಗ್ಗೆ ಕೃಷ್ಣೋಜಿರಾವ್ ಮಾತನಾಡಿ, ನಮ್ಮ ಮನೆಯಲ್ಲಿ ಕಳೆದ 40 ವರ್ಷಗಳಿಂದಲೂ ಈ ಹಬ್ಬದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಗೊಂಬೆಗಳನ್ನು ಸಂರಕ್ಷಿಸಿಡುವುದು ಒಂದು ಸವಾಲಿನ ಕೆಲಸವೇ ಸರಿ. ತಮ್ಮ ಹಿರಿಯರು ಸ್ವಲ್ಪ ಗೊಂಬೆ ಬಿಟ್ಟು ಹೋಗಿದ್ರು, ಈಗ ಮತ್ತಷ್ಟು ಗೊಂಬೆ ಸೇರಿಸಿ ಪ್ರತಿ ವರ್ಷ ಕೂರಿಸಲಾಗುತ್ತಿದೆ. ಈಗಿನ ಪಠ್ಯಕ್ರಮದಲ್ಲಿ ನಮ್ಮ ದೇವತೆಗಳ ಬಗ್ಗೆ ಮಾಹಿತಿ ಕೊರತೆಯಿದೆ. ಮನೆಗೆ ಬರುವ ಮಕ್ಕಳು ದೇವರ ಗೊಂಬೆಗಳನ್ನು ಕಂಡು ಯಾವ ದೇವರು ಏನು ವಿಶೇಷ ಎಂದು ಕೇಳಿ ಅವರ ಬಗ್ಗೆ ತಿಳಿದುಕೊಳ್ತಾರೆ. ದಶಾವತಾರ, ಅಷ್ಟಲಕ್ಷ್ಮಿ ಸೇರಿದಂತೆ ವಿವಿಧ ರೀತಿಯ ಗೊಂಬೆಗಳಿವೆ.
ಇಂದಿನ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಸಂಸ್ಕಾರದ ಅರಿವು ಮೂಡಿಸಬೇಕಿದ್ದು ಹಿರಿಯರಾದ ನಮ್ಮ ಕರ್ತವ್ಯ ಎಂದರು. ಅದೇ ಪದ್ಧತಿ ಎತ್ಕೊಂಡ್ ಸುಮಾರು 30-40 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ನಾವು ಸುರಕ್ಷಿತವಾಗಿ ಬೊಂಬೆಗಳಿಗೆ ಬಿಟ್ಟು 40 ದಿವಸ ದುರ್ಗಾ ಪೂಜೆ ಮಾಡಿ ಸಾಯಂಕಾಲ ಪೂಜೆ ಮಕ್ಕಳಿಗೆಲ್ಲ ಸಾಯಂಕಾಲ ಚಿಕ್ಕ ಮಕ್ಕಳಿಗೆ ಸಿಹಿ ಎನಿಸಿ ಅವರಿಗೆ ಗೊಂಬೆಗಳ ವಿಚಾರವಾಗಿ ರಾಮ ಲಕ್ಷ್ಮಣ ದಶಾವತಾರವಾಗಿ ಅವ್ರಿಗೆ ಪುರಾಣ ಕಥೆಗಳಲ್ಲಿ ಅವ್ರಿಗೆ ವಿವರವಾಗಿ ಹೇಳ್ತೀವಿ. ಮಕ್ಕಳು ತುಂಬ ಸಂತೋಷದಿಂದ ಪಡ್ತಾರೆ. ನಾವು ದೇವರನ್ನ ಅಟ್ಲೀಸ್ಟ್ ಒಂದು ದೇವರಾದ ನೋಡ್ತೀವಿ ಅಂತ ಬಹಳ ಆನಂದ ಪಡ್ತಾರೆ. ಆಮೇಲೆ ಮುತ್ತೈದೆಯರಿಗೆಲ್ಲ ಅಷ್ಟು ಕುಂಕುಮ ಸಿಹಿ ಹಂಚ್ತೀವಿ. ಆಮೇಲೆ 9 ದಿವಸ ಬೆಳಿಗ್ಗೆ ಹೋಗ್ಬಿಟ್ಟು ಬನ್ನಿ ಮಾಡಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದಾದ್ಮೇಲೆ ಅದನ್ನು ಸಾಯಂಕಾಲ ಬಂದ್ಬಿಟ್ಟು ಪೂಜೆ ಮಾಡ್ತೀವಿ. ಒಟ್ಟಾರೆ ದಸರಾ ಪ್ರಯುಕ್ತ ಎಲ್ಲೆಲ್ಲೂ ಗೊಂಬೆಗಳ ಕಲರವ ಕಂಡು ಬರುತ್ತಿರುವುದು ವಿಶೇಷವೇ. ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೂಡಲೇ ಸಂಬಳ ನೀಡಬೇಕು ಎಂದು ತುಮಕೂರಿನಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಸಮಾವೇಶವನ್ನು ತುಮಕೂರಿನ ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಐಟಿಯುನ ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್, ಸರ್ಕಾರ ಕನಿಷ್ಠ ಕೂಲಿ ವೇತನವನ್ನ ನೀಡುತ್ತಿಲ್ಲ. ಪಂಚಾಯಿತಿಯ ಕೆಲವು ಕಾರ್ಮಿಕರಿಗೆ 36 ತಿಂಗಳ ಸಂಬಳ ನೀಡದೆ ಕಠಿಣ ಧೋರಣೆ ಅನುಸರಿಸುತ್ತಿವೆ. ಕೇವಲ ಚಳುವಳಿಯಿಂದ ಮಾತ್ರ ನಾವು ಸಂಬಳ ಪಡೆಯಬೇಕಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿ ಉಮೇಶ್ ಮಾತನಾಡಿ, ನಾವು ನಿರಂತರವಾಗಿ ಚಳುವಳಿ ನಡೆಸಿದರೂ ಸಹ ನೌಕರರ ಜೀವನ ಉತ್ತಮಗೊಳ್ಳುವುದಿಲ್ಲ. ಖಾತೆಗೆ ಹಣ ನೀಡುತ್ತೇವೆ ಎಂದು ಹೇಳುವ ಸರ್ಕಾರದ ಪ್ರತಿನಿಧಿಗಳು ಎಲ್ಲಿ ಹಾಕಿದ್ದಾರೆ ಎಂದು ಪ್ರಶ್ನಿಸಿದರು. ನಮ್ಮನ್ನ ಸಂಕಷ್ಟಗಳ ಸರಮಾಲೆಯಲ್ಲಿ ಬದುಕುವಂತೆ ಸರ್ಕಾರ ಮಾಡಿದ. ಸ್ಮಾರ್ಟ್ ಸಿಟಿ ಎಂದು ಸ್ಮಾರ್ಟ್ ಸಿಟಿ ಯೋಜನೆ, ಸ್ಮಾರ್ಟ್ ಗ್ರಾಮ ಯೋಜನೆ ಜಾರಿಗೆ ತರಲಿ. ಮನ್ ಕಿ ಬಾತ್, ಜಿಎಸ್ಟಿ ಯೋಗ ಅಂತಹ ಕಾರ್ಯಕ್ರಮಗಳನ್ನು ಬಿಟ್ಟು ರೈತರ ಕಡೆಗೆ ಗಮನ ಹರಿಸಲಿ. ಗ್ರಾಮ ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡದೆ ಸ್ವಚ್ಛ ಭಾರತ ಮಾಡಿ ಎಂದರೆ ಹೇಗೆ ಸಾಧ್ಯ? ಭಾರತ ದೇಶ ಗ್ರಾಮಗಳ ರಾಜ್ಯ, ಮೋದಿರವರು ಪ್ರಚಾರ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಮಾಡಲಿ ಎಂದು ತಿಳಿಸಿದರು. ಅನ್ನೋ ಒಂದು ಪರಿಸ್ಥಿತಿ ಬರುವಾಗ ಅವರು ಕೇಳುವಂಥದ್ದು ಏನು ಅಂತಂದ್ರೆ ಅವರ ಮಾನದಂಡಗಳು ಬೇರೆ ಇದೆ. ಯಾಕೆ ಅಂತಂದ್ರೆ ಐಟಿ ಉದ್ಯಮದ ಪರವಾಗಿ ಮತ್ತೆ ಷೇರ್ ಮಾರ್ಕೆಟ್ನ ಅಥವಾ ಅಂತಾರಾಷ್ಟ್ರೀಯ ಪೆಟ್ರೋಲ್ ದರಗಳ ನಿರ್ಮಾಣನ ಈ ತರದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವರು ಈ ಒಂದು ಅಭಿವೃದ್ಧಿನ ಪಡಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಭಿವೃದ್ಧಿಗೆ ಪೂರಕವಾಗಿರುವಂತ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ರೆ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇದ್ದವು. ಅವಾಗ ಸ್ಮಾರ್ಟ್ ಗ್ರಾಮಗಳು ಬರ್ತಾ ಇದ್ದವು. ಇವತ್ತೆಲ್ಲ ಹೇಳ್ತಾರೆ ನೀನು ಸ್ಮಾರ್ಟ್ ಸಿಟಿಗಳ ಕಾನ್ಸೆಪ್ಟ್ ನ ಪ್ರಧಾನಿ ಅವರು ತೇಲ್ಬಿಡ್ತಾರೆ. ಸ್ವಚ್ಛತೆ ಬಗ್ಗೆ ತುಂಬಾ ಹೇಳ್ತಾರೆ, ಯೋಗಾಸನಗಳನ್ನ ಮಾಡಿ ಅಂತ ಹೇಳ್ತಾ ಇದಾರೆ. ಹಲವಾರುಗಳನ್ನ ನೋಡುವಂತದೇನು ಅಂದ್ರೆ ಕಾರ್ಯಕ್ರಮದಲ್ಲಿ ಸೈಯದ್ ಮುಜೀಬ್, ಉಮೇಶ್, ನಾಗೇಶ್, ಕೆಎನ್ ಸುಬ್ರಹ್ಮಣ್ಯಂ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಲ್ಲಿ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯ ಕಾರ್ಯದರ್ಶಿ ಬಟ್ಟರಹಳ್ಳಿ ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ನಿಗದಿಪಡಿಸಲಾಗಿದ್ದ ಹೇಮಾವತಿ ನೀರನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಹರಿಸದೆ ಜಿಲ್ಲೆಯ ಜನರಿಗೆ ದ್ರೋಹ ಬಗೆದಿದ್ದು ಅಂತಹ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ರಾಜ್ಯ ಕಾರ್ಯದರ್ಶಿ ಬಟ್ಟರಹಳ್ಳಿ ಮಲ್ಲಿಕಾರ್ಜುನ್ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಅವರು, ಹೇಮಾವತಿ ಜಲಾಶಯ ಪ್ರದೇಶದಲ್ಲಿ ಈ ವರ್ಷ ದಾಖಲೆ ಮಳೆ ಆಗಿ ಸಮೃದ್ಧ ನೀರು ಸಂಗ್ರಹವಾಗಿದೆ. ಜಿಲ್ಲೆಯ 9 ತಾಲೂಕುಗಳನ್ನು ಸರ್ಕಾರ ಬರ ಪೀಡಿತ ಪ್ರದೇಶವೆಂದು ಘೋಷಿಸಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಮಾವತಿ ನೀರನ್ನು ಹರಿಸದೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಮಲ್ಲಿಕಾರ್ಜುನ್ ಆರೋಪಿಸಿದರು. ಸಚಿವ ಹಾಗೂ ಹೇಮಾವತಿ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾದ ಎಚ್ಡಿ ರೇವಣ್ಣರವರು ತುಮಕೂರಿನಲ್ಲಿ ಸಭೆ ನಡೆಸಿ ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಆಗುತ್ತಿರುವ ವಿಳಂಬದ ಬಗ್ಗೆ ಚರ್ಚಿಸಿದರು. ಈ ಸಭೆಯಲ್ಲಿ ಕೆಲ ಶಾಸಕರು ನಿಯಮ ಮೀರಿ ವರ್ತಿಸಿದ್ದಾರೆ. ಪ್ರಚೋದನಕಾರಿಯಾಗಿ ಮಾತನಾಡುವ ಮೂಲಕ ಜನಪ್ರತಿನಿಧಿಗಳು ಮಿತಿಮೀರಿ ವರ್ತಿಸುತ್ತಿದ್ದಾರೆಂದು ಮಲ್ಲಿಕಾರ್ಜುನ್ ಟೀಕಿಸಿದರು. ಜನರನ್ನ ರೊಚ್ಚಿಗೆಬ್ಬಿಸುವ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವುದನ್ನ ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಸಮರ್ಥ ಇರುವ ಕಾಲುವೆಯಲ್ಲಿ ಹೇಮಾವತಿ ನೀರು ಹರಿಸುತ್ತಿಲ್ಲವೆಂದು ಸ್ವರಾಜ್ ಅಭಿಯಾನದ ಅಧ್ಯಕ್ಷ ಸಿಯುತಿ ರಾಜ್ ಆರೋಪಿಸಿದರು. ಸರ್ಕಾರ ಜಿಲ್ಲೆಗೆ ನಿಗದಿಪಡಿಸಿದ 24 TMC ನೀರನ್ನ ಬಿಡದೆ ಜಿಲ್ಲೆಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ದೂರಿದರು. ಒಂದು ಹೇಮಾವತಿ ತುಮಕೂರು ಜಿಲ್ಲೆಯ ಜೀವನಾಡಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ.
ಅದು ವಾಸ್ತವನೂ ಹೌದು. ಅದೇ ರೀತಿ ಹೇಮಾವತಿ ಇವತ್ತು ರಾಜಕಾರಣದ ಒಂದು ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ 2018 ಏನಿದೆ ದಾಖಲೆ ಪ್ರಮಾಣದ ಮಳೆಯಾಗಿದೆ, ಅದೇ ರೀತಿ ಅತಿವೃಷ್ಟಿನೂ ಆಗಿದೆ ಆ ಭಾಗದಲ್ಲಿ. ಸಾಕಷ್ಟು ಪ್ರಮಾಣದ ನೀರು ಇದ್ರೂ ಸಹ ಯಾವ ಕಾರಣಕ್ಕಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಇಷ್ಟುವರೆಗೂ ಸಂಪೂರ್ಣ ಪೂರ್ಣ ಪ್ರಮಾಣದ ನೀರನ್ನು ಹರಿಸಲಾಗಲಿಲ್ಲ? ಒಂದು ಈ ಇವರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸದೆ ತಾಲ್ಲೂಕು ತಾಲ್ಲೂಕಿನ ಮಧ್ಯೆ ಜನಗಳ ಮಧ್ಯೆ ಒಂದು ವಿಷಬೀಜವನ್ನು ಬಿಚ್ಚತಕ್ಕಂಥ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಒಂದು ಈ ರಾಜಕಾರಣಿಗಳ ಪ್ರವೃತ್ತಿ ಇದು ಯಾವತ್ತೂ ಕೊನೆಗಾಣುತ್ತೆ? ಯಾವತ್ತೂ ಇವರ ಜವಾಬ್ದಾರಿಗಳನ್ನು ಇವರು ನಿಭಾಯಿಸ್ತಾರೆ? ಇದ್ರ ಬಗ್ಗೆ ಸಂಪೂರ್ಣ ಅಂಕಿ ಅಂಶಗಳ ಸಮೇತ ಇವರು ಜಿಲ್ಲೆಯ ಜನತೆಗೆ ಮತ್ತು ಹೇಮಾವತಿಯನ್ನು ಅವಲಂಬಿಸಿರ್ತಕ್ಕಂಥ ಜನತೆಗೆ ಇವರು ಉತ್ತರವನ್ನು ಕೊಡಲಿ ಅಂತೇಳಿ ಇವರು ಬಹಿರಂಗವಾಗಿ ನಾವು ಇವರನ್ನು ಕೇಳ್ಕೊಳ್ತಾ ಇದ್ದೇವೆ. ಸರ್ಕಾರ ಜಾರಿ ಮಾಡಿರುವ ನೀರ ನೀತಿ ರೈತ ವಿರೋಧಿಯಾಗಿದ್ದು ಶಾಸಕರು ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಬೇಕು ಎಂದು ಹುಳಿಯಾರ್ನಲ್ಲಿ ಬಿಳಿಕೆರೆ ಕೃಷ್ಣಮೂರ್ತಿ ಒತ್ತಾಯಿಸಿದರು. ಸರ್ಕಾರ ನೀರ ಇಳಿಕೆಗೆ ಅನುಮತಿ ನೀಡಿದರೂ ಸಹ ಅದರಲ್ಲಿನ ನಿಯಮಗಳು ರೈತ ವಿರೋಧಿಯಾಗಿದ್ದು ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿವೆ. ಹಾಗಾಗಿ ತೆಂಗು ಬೆಳೆಯುವ ಪ್ರದೇಶದ ಶಾಸಕರು ಈ ಬಗ್ಗೆ ಬರುವ ಅಧಿವೇಶನದಲ್ಲಿ ಧ್ವನಿಯಾಗಬೇಕಿದೆ. ತೆಂಗು ಬೆಳೆಗಾರರು ಹಾಗೂ ರೈತ ಸಂಘಟನೆಗಳು ಶಾಸಕರ ಬಳಿ ನಿಯೋಗ ತೆರಳಿ ಈ ಬಗ್ಗೆ ಒತ್ತಡ ಏರುವ ಅಗತ್ಯವಿದೆ ಎಂದು ಕೃಷಿಕವಿ ಬೆಳಿಕೆರೆ ಕೃಷ್ಣಮೂರ್ತಿ ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹುಳಿಯಾರು ಸಮೀಪದ ಕಾಂಪನಹಳ್ಳಿ ಬಳಿಯಲ್ಲಿರುವ ಸೋಮಜ್ಜನ ಪಾಳ್ಯದ ಧನಂಜಯವರ ತೋಟದಲ್ಲಿ ಏರ್ಪಡಿಸಿದ್ದ ನೀರ ಕುರಿತು ರೈತರೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ರೈತನೆನಿಸಿಕೊಂಡಿರುವವರು ದಿನನಿತ್ಯದ ಅಡುಗೆಗಾಗಿ ಸಂತೆಗೆ ಹೋಗಿ ತರಕಾರಿ ಸೊಪ್ಪು ತರುವುದು ಅವಮಾನಕರ ಸಂಗತಿ. ತಮ್ಮ ಸಂಸಾರ ನಿರ್ವಹಣೆಗೆ ಬೇಕಿರುವ ಟಮೋಟು, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಪಪ್ಪಾಯಿ ಬೆಳೆದುಕೊಳ್ಳುವಷ್ಟು ಇಂದು ರೈತರು ಸೋಮಾರಿಗಳಾಗಿದ್ದಾರೆ. ಹಾಗಾಗಿ ರೈತ ಮತ್ತು ಆತನ ಕುಟುಂಬ ಸಂಕಷ್ಟಕ್ಕೆ ಸಿಲುಕುತ್ತಿದೆ. ಈ ಬಗ್ಗೆ ಎಚ್ಚರಗೊಂಡು ಕೈತೋಟ ಮಾಡುವ ಜೊತೆಗೆ ಕುಟುಂಬ ಬಜೆಟ್ ಮಾಡಿಕೊಂಡು ಅದರಂತೆ ಸಂಸಾರ ನಡೆಸುವ ಬುದ್ದಿವಾಂತಿಕೆ ಪ್ರದರ್ಶಿಸಬೇಕಿದೆ ಎಂದು ಕಿವಿಮಾತು ಹೇಳಿದರು. ಸಹಜ ಬೇಸಾಯಕಾರ ರಾಮಕೃಷ್ಣಪ್ಪ ಮಾತನಾಡಿ, ನೀರ ನೈಸರ್ಗಿಕ ಉತ್ಪನ್ನವಾಗಿದ್ದು ಆರೋಗ್ಯ ವರ್ಧಕವಾಗಿದೆ. ಆದರೆ ಸರ್ಕಾರ ಅಬಕಾರಿ ಲಾಭಕ್ಕೆ ಮಣಿದು ನೀರ ಇಳಿಕೆಗೆ ರೈತಪರ ನೀತಿ ಜಾರಿ ಮಾಡುತ್ತಿರುವುದು ಖಂಡನಾರ್ಹವಾಗಿದೆ. ಇದಕ್ಕೆ ರೈತ ಸಂಘಟನೆಗಳಲ್ಲಿರುವ ಭಿನ್ನಾಭಿಪ್ರಾಯ ಭಿನ್ನಮತ ಒಡಕು ಮುಖ್ಯ ಕಾರಣವಾಗಿದೆ. ರೈತ ನಾಯಕರು ಎಷ್ಟಾದರೂ ಬಣಗಳನ್ನು ಮಾಡಿಕೊಳ್ಳಲಿ, ಆದರೆ ಅನ್ನದಾತ ತೊಂದರೆಗೆ ಸಿಲುಕಿದಾಗ ಬಣಗಳನ್ನು ಬದಿಗಿಟ್ಟು ಒಗ್ಗೂಡುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನೀರ ಸೇರಿದಂತೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಪಡೆಯುವ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಸರ್ಕಾರಕ್ಕೆ ಎಚ್ಚರಿಸುವ ಅಗತ್ಯವಿದೆ ಎಂದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ, ಜಿಲ್ಲಾಧ್ಯಕ್ಷ ಈಶ್ವರಪ್ಪ, ತಾಲೂಕು ಅಧ್ಯಕ್ಷ ವೀರಪ್ಪ, ನಂದಿಹಳ್ಳಿ ಹಾಲಿನ ಡೇರಿ ಅಧ್ಯಕ್ಷ ಎನ್ಜಿ ಶಿವಣ್ಣ, ಮಾತಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ್ ಇತರರು ಇದ್ದರು. ನಾಡಹಬ್ಬ ದಸರಾ ಪ್ರಯುಕ್ತ ಮಾದಿಗೆರೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ದಸರಾ ಹಬ್ಬದ ಪ್ರಯುಕ್ತ ಮಧುಗಿರಿ ಪಟ್ಟಣದಲ್ಲಿ ವಿವಿಧ ದೇವಾಲಯಗಳಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೀರಲಕ್ಷ್ಮಿ ಅಲಂಕಾರ ಮತ್ತು ಶ್ರೀ ಮಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ಹತಿಯ ಅಲಂಕಾರ ಮತ್ತು ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಕನಿಕಾ ಪರಮೇಶ್ವರಿಗೆ ಹಣ್ಣಿನ ಅಲಂಕಾರ ಮಾಡಿದ್ರು. ಸಾವಿರಾರು ಭಕ್ತರು ದೇವಾಲಯಗಳಿಗೆ ಆಗಮಿಸಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಈ ತಿಂಗಳ 19ರಂದು ತುಮಕೂರು ದಸರಾ ಆಚರಣೆ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ನಾಡಹಬ್ಬ ದಸರಾವನ್ನು ನಾಡಿನಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಎಲ್ಲೆಡೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜೊತೆಗೆ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತಿದೆ. ಅದೇ ರೀತಿ ತುಮಕೂರಿನಲ್ಲೂ ದಸರಾ ಸಮಿತಿಯಿಂದ ವಿಜಯದಶಮಿ ಪ್ರಯುಕ್ತ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಸರಾ ಪ್ರಯುಕ್ತ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿವಿಧ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪೂಜೆ ನಡೆಸಲಾಯಿತು. ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈ ವೇಳೆ ದಸರಾ ಸಮಿತಿಯ ಗೌರವಾಧ್ಯಕ್ಷ ಸಿವಿ ಮಹಾದೇವಯ್ಯ ಮಾತನಾಡಿ, ತುಮಕೂರು ದಸರಾ ಸುಮಾರು 27 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅದೇ ರೀತಿ ಈ ಬಾರಿಯೂ ಅದ್ದೂರಿಯಾಗಿ ದಸರಾ ಆಚರಿಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 19ರಂದು ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ನಗರದಲ್ಲಿನ ದೇವಾನುದೇವತೆಗಳನ್ನು ಮೆರವಣಿಗೆಯಲ್ಲಿ ಕರೆತಂದು ಇಲ್ಲಿ ಪೂಜಿಸಿ ಬನ್ನಿ ಕಡಿಯುವ ಕಾರ್ಯಕ್ರಮ ನಡೆಸಲಾಗುವುದೆಂದು ತಿಳಿಸಿದರು.
ತುಮಕೂರಿಗೆ ರಂಭಾಪುರಿ ದೇವರುಗಳವರು ದಸರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆ ಸಮಯದಲ್ಲಿ ನಾವುಗಳು ಈ ಒಂದು ಕಾರ್ಯಕ್ರಮ ಅಂಗಂಬೇಕು ಅಂತ ಅವತ್ತು ಯೋಚನೆ ಮಾಡಿದ್ರು. ಅವತ್ತು ಯೋಚನೆ ಮಾಡಿದಾಗ ನಾನು ಹಿಂಗೆ ನಮ್ಮ ಸನ್ಮಾನ್ಯ ಸ್ನೇಹಿತರಾದಂಥ ಗೋವಿಂದ್ರ ಅವ್ರ ಜೊತೆ ಸಂಪರ್ಕ ಮಾಡಿ ಇಲ್ಲಿ ಜಗದ್ಗಳವರ ದಸರಾ ಮಹೋತ್ಸವ ನಡೀತಾ ಇದೆ, ಅವರ ಜಂಬೂ ಸವಾರಿ ಮತ್ತು ಬನ್ನಿ ತಡೆಯುವಂತಹ ವ್ಯವಸ್ಥೆ ಆಗಬೇಕಾಗಿದೆ. ಆವಾಗ ಏನು ಮಾಡಬೇಕು, ಅವರು ನಮ್ಮ ಸಮಾಜದಿಂದ ತುಮಕೂರಿನ ಸರ್ವೋತ್ಸವ ಮಠದ ಮುಂದೆ ಆವರಣದಲ್ಲಿ ಮಾಡ್ತಾಯಿದ್ರು. ಈ ಸಲ ಹೈಸ್ಕೂಲ್ ಮೂಲಕ ಮಾಡಬೇಕು ಅಂತ ಯೋಚನೆ ಮಾಡಿ ಅವತ್ತೊಂದು ಕಮಿಟಿ ತೀರ್ಮಾನ ಮಾಡಿದ್ರು. ದಸರಾ ಸಮಿತಿ ಅಧ್ಯಕ್ಷ ಬಿಎಸ್ ಮಂಜುನಾಥ್, ರಮೇಶ್ ಬಾಬು, ರಾಮಣ್ಣ ಇತರರು ಹಾಜರಿದ್ದರು. ಮಾಜಿ ಸಂಸದ ಜಿಎಸ್ ಬಸವರಾಜು ಅವರಿಗೆ ವಯಸ್ಸಾಗಿದ, ನಿರುಗಂಟೆ ಕೆಲಸ ಮಾಡಲು ಆಗುವುದಿಲ್ಲವೆಂದು ಗೋಬಿಯಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ವ್ಯಂಗ್ಯ ಮಾಡಿದ್ದಾರೆ. ಮಾಜಿ ಸಂಸದರಿಗೆ ವಯಸ್ಸಾಗಿದ, ನಿರುಗಂಟೆ ಕೆಲಸ ಮಾಡಲು ಸಾಧ್ಯವಿಲ್ಲ. ವಯಸ್ಸು ಇದ್ದಾಗ ನಿರುಗಂಟೆ ಕೆಲಸ ಮಾಡಿದರೆ ಜಿಲ್ಲೆಯ ರೈತರು ಸಮೃದ್ಧಿಯಾಗುತ್ತಿದ್ರು. ಅದನ್ನು ಬಿಟ್ಟು ವಯಸ್ಸಾದ ಸಮಯದಲ್ಲಿ ನಿರುಗಂಟೆ ಕೆಲಸ ಮಾಡ್ತೀನಿ ಎಂಬುದನ್ನ ಎಷ್ಟರ ಮಟ್ಟಿಗೆ ಸದ್ಯ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ವ್ಯಂಗ್ಯ ಮಾಡಿದ್ರು. ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರುವ ಕಾರೇಹಳ್ಳಿ ಎಸ್ಕೇಪ್, ಸೋಮಲಾಪುರ ಹಾಗೂ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರು ಹರಿಯುವಂತಹ ಹೇಮಾವತಿ ನಾಲೆಯ ಎಸ್ಕೇಪ್ಗಳನ್ನ ಎತ್ತಿದ ನಂತರ ಮಾತನಾಡಿದ ಅವರು, ಮಾಜಿ ಸಂಸದ ಜಿಎಸ್ ಬಸವರಾಜು ಅವರಿಗೆ ಚುನಾವಣೆ ಹತ್ತಿರ ಬಂದಾಗ ಮಾತಿನ ಚಟ ಶುರುವಾಗುತ್ತದೆ. ಅದೇ ರೀತಿ ನಾನು ನೀರುಗಂಟೆ ಕೆಲಸ ಮಾಡ್ತೀನಿ ಅನ್ನೋ ಇವರು ತಮ್ಮ ಕೈಯಲ್ಲಿ ಅಧಿಕಾರ ಇದ್ದ ಸಮಯದಲ್ಲಿ ಎಲ್ಲಿಗೆ ಹೋಗಿದ್ರು ಅಂದು ನೀರುಗಂಟೆ ಕೆಲಸ ಮಾಡಬೇಕಿತ್ತು. ಆದರೆ ಚುನಾವಣೆ ಸಮೀಪವಿರುವುದರಿಂದ ಮಾತಿನ ಚಪಲಕ್ಕೆ ಏನೇನೋ ಮಾತಾಡ್ತಾರೆ ಎಂದು ಗುಡುಗಿದ್ರು. ಅಧಿಕಾರ ನಮ್ಮಪ್ಪನ ಮನೆ ಆಸ್ತಿಯಲ್ಲ, ಯಾವತ್ತು ಇರುವುದು ಯಾವತ್ತು ಹೋಗುವುದು ಗೊತ್ತಿಲ್ಲ. ತಾಲೂಕಿನಲ್ಲಿ ಯಾವಾಗ ಎಲ್ಲಿಗೆ ನೀರು ಬಿಡಬೇಕು ಎಂಬುದು ನನಗೆ ಗೊತ್ತಿದೆ. ನಾನು 15 ವರ್ಷದಿಂದ ತಾಲೂಕಿನ ಕೆರೆಗಳಿಗೆ ನೀರು ಹರಿಸುತ್ತಿದ್ದೇನೆ. ಕಳೆದ ಬಾರಿ ಬರಗಾಲ ಬಿದ್ದರೂ ನೀರನ್ನ ಹರಿಸಲಾಗಿದೆ. ಈ ಬಾರಿ ಇನ್ನು 3 ತಿಂಗಳು ನೀರು ಹರಿಯಲಿದ್ದು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಕೆರೆಗಳಿಗೆ ನೀರು ಹರಿಸುತ್ತೇನೆ ಎಂದರು. ವಯಸ್ಸಿದ್ದಾಗ ನೀರು ಗಂಟೆಯಾಗಿ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಜಿಲ್ಲೆ ಜನ ರೈತರೆಲ್ಲ ಚೆನ್ನಾಗಿದ್ದಾರೆ. ಈಗ ಏನ್ ಮಾಡಕ್ಕೆ ಇದರಲ್ಲಿ ಸುಮಾರು 12 ಕೆರೆ ತುಂಬಿಸ್ಬೇಕು, ಇದೆಲ್ಲ ಪೆಂಡಿಂಗ್ ಅವೆ. ಈಗ ಒಗ್ಗಿದ್ರೆ ಬಿಡಿಸ್ತೀವಿ. ಅದನ್ನ ಬಿಟ್ಟರೆ ನಮ್ಮಲ್ಲಿ ಎಸ್ಕೇಪ್ ಸಿಂಗಿಪುರ ಎಸ್ಕೇಪ್ ಮುಕ್ಕಳಿಪಟ್ಟಣ ಬುದ್ಧಿ ಬಿಡಬೇಕು, ಅದನ್ನು ಹೆಚ್ಚಿದ್ದೀವಿ. ಆಮೇಲೆ ಕಿಟ್ಟೂರು ಎಸ್ಕೇಪು ಕರೆಯಲ್ಲಿ ಅದು ಡಿ ಟ್ವೆಲ್ ಅಲ್ಲಿ ರಾಮ್ಪುರ ಹಳೆಮಾರಿನಲ್ಲಿ ಅದು ಹೋಗ್ತಾ ಇದೆ. ಕಡಬಕ್ಕೆ ಎಸ್ಕೇಪಲ್ಲಿ ಹೋಗ್ತಾ ಇತ್ತು. ನಿಟ್ಟೂರು ಇನ್ನೊಂದು 8 ಇಂಚ್ ಐತೆ, ಅದು ಗೋಡಿ ಬಿದ್ದು ಅದನ್ನು 2 ಜಿತ್ಲು ಹೋದ್ರೆ ಕಡಬ ಒಂದು ಸ್ವಲ್ಪ ಬೇಗ ತುಂಬುದು. ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಲಕ್ಷ್ಮೀರಂಗಯ್ಯ, ಮುಖಂಡರಾದ ಕೃಷ್ಣಮೂರ್ತಿ, ವೆಂಕಟೇಶ್, ಬಾಲಕೃಷ್ಣ, ಗಿರೀಶ್, ಗಂಗರಾಜು, ಪಾಟೀಲ್, ಶಶಿ, ಪ್ರಕಾಶ್, ನರಸಿಂಹಯ್ಯ, ನರಸೀಗೌಡ, ಹೇಮಾವತಿ, ನಾಗರಾಜು ಇನ್ನಿತರರು ಹಾಜರಿದ್ದರು. ಸಾರ್ವಜನಿಕರಲ್ಲಿ ಅಂಚೆ ಸೇವೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಅಂಚೆ ನೌಕರರು ದಾಬಸ್ಪೇಟೆಯಲ್ಲಿ ಸೈಕಲ್ ಜಾಥಾ ನಡೆಸಿದರು. ಅಂಚೆ ಇಲಾಖೆಯ ಅಂಚೆ ಸಪ್ತಾಹದ ಪ್ರಯುಕ್ತ ಅಂಚೆ ನೌಕರರು ದಾಬಸ್ಪೇಟೆಯಲ್ಲಿ ಬೈಸಿಕಲ್ ಜಾಥಾ ನಡೆಸಿ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಅಂಚೆ ಇಲಾಖೆಯ ಅಂಚೆ ಸಪ್ತಾಹದ ಪ್ರಯುಕ್ತ ಅಂಚೆ ನೌಕರರು ತುಮಕೂರಿನಿಂದ ಬೆಂಗಳೂರು ಮಾರ್ಗವಾಗಿ ದಾಬಸ್ಪೇಟೆಯಲ್ಲಿ ಬೈಸಿಕಲ್ ಜಾಥಾ ನಡೆಸಿ ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ಮಾತನಾಡಿದ ದಕ್ಷಿಣ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ರಾಜೇಂದ್ರ ಕುಮಾರ್, ಅಂಚೆ ಇಲಾಖೆ ಆಧುನೀಕರಣಗೊಳ್ಳುತ್ತಿರುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯದಲ್ಲಿ 3 ತಂಡಗಳಿಂದ ತುಮಕೂರು, ಚನ್ನಪಟ್ಟಣ ಹಾಗೂ ಕೋಲಾರ ಅಂಚೆ ನೌಕರರು ಸೈಕಲ್ ಜಾಥಾ ನಡೆಸುತ್ತಿದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯ ಇದಾಗಿದೆ ಎಂದರು. ಅಂಚೆ ಕಚೇರಿಯಿಂದ ಸಿಗುವ ಸೌಲಭ್ಯಗಳನ್ನು ಸಾರ್ವಜನಿಕರು ಬಳಸಿಕೊಂಡು ಹಣ ಹೂಡಿಕೆ, ವರ್ಗಾವಣೆ, ಆಧಾರ್ ಬಳಕೆ ಬಗ್ಗೆ ಜನರು ಅರಿತು ವ್ಯವಹರಿಸಬೇಕಾಗುವ ಸಂದೇಶಗಳನ್ನು ಸಾರುತ್ತಿವೆ ಎಂದರು. ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಅಂಚೆ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವುದು. ನಮ್ಮ ಇತ್ತೀಚೆಗೆ ಹೊಸ ಸೌಲಭ್ಯಗಳು ನಾವು ಅವರಿಗೆ ತರ್ತಾ ಇದ್ದೇವೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, ಆಧಾರ್ ಸೇವೆ, ಇಂಥದ್ದರಲ್ಲಿ ಬಗ್ಗೆ ನಾವು ಅರಿವು ಮೂಡಿಸುವುದು ಒಂದು ಮುಖ್ಯ ಉದ್ದೇಶ. ಎರಡನೇ ಉದ್ದೇಶ ಏನಂದರೆ ಇಲ್ಲಿ ಸೈಕ್ಲಿಂಗ್ ಅನ್ನೋದು
ಒಂದು ದೇಹ ಇದು ಅಭಿವೃದ್ಧಿ ಇದರಲ್ಲಿ ದೃಷ್ಟಿಯಿಂದ ಕೂಡ ಒಳ್ಳೆಯದು, ಅದು ಅಲ್ಲದೆ ಪರಿಸರ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಸೈಕ್ಲಿಂಗ್ ಬಗ್ಗೆ ಅರಿವು ಮೂಡಿಸೋದು ಕೂಡ ಇನ್ನೊಂದು ಎರಡನೇ ಉದ್ದೇಶ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ನಿರ್ದೇಶಕ ಪರಶುರಾಮ್, ತುಮಕೂರು ಅಂಚೆ ವಿಭಾಗದ ಅಧೀಕ್ಷಕ ಸ್ವಾಮಿ, ಅಂಚೆ ನಿರೀಕ್ಷಕ ಸ್ವಾಮಿ, ವಿಭಾಗೀಯ ಕಾರ್ಯದರ್ಶಿ ಎಸ್ ಕುಮಾರ್, ಬೈಲಪ್ಪ, ಬಾಲಕೃಷ್ಣ, ರಮೇಶ್, ಯತೀಶ್ ಮತ್ತಿತರರು ಇದ್ದರು. ಮಾಕಡೆ ತಾಲೂಕು ಗುಡೆ ಮಾರನಹಳ್ಳಿ ಸಿದ್ದಗಂಗಾ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ರಸ್ತೆ ಬದಿ ಬೆಳೆದಿದ್ದ ಗಿಡ ಗೆಂಟೆಗಳನ್ನು ತೆರವುಗೊಳಿಸಿದರು. ಮಾಕಡೆ ತಾಲೂಕು ಸೋಲೂರು ಹೋಬಳಿಯ ಗುಡಿ ಮಾರನಹಳ್ಳಿಯಲ್ಲಿ ಸಿದ್ದಗಂಗಾ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ಪಕ್ಕದ ಗಿಡ ಗೆಂಟೆಗಳನ್ನು ತೆರವುಗೊಳಿಸುವ ಮೂಲಕ ಶ್ರಮದಾನ ನಡೆಸಿದರು. ಕಳೆದ ಎರಡು ದಿನಗಳಿಂದ ಗ್ರಾಮದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸಾಕ್ಷರತೆ, ಹೆಣ್ಣು ಭ್ರೂಣ ಹತ್ಯೆ, ಜಾತಿ ನಿರ್ಮೂಲನೆ ಮತ್ತಿತರೆ ವಿಷಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಕನ್ನಡ ಉಪನ್ಯಾಸಕ ಮಹದೇವಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಬೃಂಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.